ಗುಡ್ಡ ಕುಸಿತಕ್ಕೆ ನಿನ್ನೆ ಆರು ಮಂದಿ ಮೃತಪಟ್ಟಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ಮೃತದೇಹವನ್ನ ರಕ್ಷಣಾ ತಂಡ ತೆಗೆದಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಈ ಒಂದು ದುರಂತ ನಡೆದು ಹೋಗಿತ್ತು ಮಡಹಳ್ಳಿ ಗ್ರಾಮದ ಗಣಿ ಗುಡ್ಡ ಕುಸಿತವಾಗಿತ್ತು ನಿನ್ನೆ ಸಂಜೆ ಇದು ಮಡಹಳ್ಳಿಯ ದುರಂತ ಸ್ಥಳಕ್ಕೆ ಎಸ್ ಡಿಆರ್ ಎಫ್ ತಂಡ ಭೇಟಿ ಕೊಟ್ಟು ಎಸ್ ಗೆ ಈಗ ಅಗ್ನಿಶಾಮಕ ಸಿಬ್ಬಂದಿಯೂ ಸಹ ಸಾಥ್ ಕೊಟ್ಟಿದ್ದಾರೆ ಸ್ಥಳಕ್ಕೆ ಉಸ್ತುವಾರಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಬೊಮಲಾಪುರ ಗ್ರಾಮದ ಮಹೇಂದ್ರಗೆ ಸೇರಿದಂತಹ ಕಲ್ಲು ಗಣಿಗಾರಿಕೆ ಇದು ಏನೋ ಕೇರಳ ಉದ್ಯಮಿ ಹಕೀಮ್ ಸಬ್ಲೀಜ ಪಡೆದಿದ್ದಂತಹ ಕಲ್ಲು ಗಣಿ ಬಿಳಿಕಲ್ಲು ಕ್ವಾರಿಯ ಗುಡ್ಡ ಕುಸಿತದಲ್ಲಿ ಆರು ಜನ ಮೃತಪಟ್ಟಿದ್ರು ಕಳೆದ ವರ್ಷ ಗಣಿಗಾರಿಕೆ ಸ್ಥಗಿತಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ರು ಹೋರಾಟದ ಮಧ್ಯೆಯೂ ಸಹ ಗಣಿಗಾರಿಕೆ ಮಾತ್ರ ಸ್ಥಗಿತವಾಗಿರಲಿಲ್ಲ ಬಂಡೆ ಕಲ್ಲುಗಳಿರುವಂತಹ ಗುಡ್ಡ ಕುಸಿತದಿಂದ ಕಾರ್ಮಿಕರು ಮೃತಪಟ್ಟಿದ್ದಾರೆ ಸೊ ಹೀಗಾಗಿ ಗೌಡಹಳ್ಳಿ ಮಹೇಶ್ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ನೋಡಿ ಈಗ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಗುಡ್ಡ ಕುಸಿತಕ್ಕೆ ಆರು ಮಂದಿ ಮೃತಪಟ್ಟಿದ್ದಾರೆ ಚಾಮರಾಜನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ವೀಕ್ಷಕರೇ ಕಲ್ಲು ಗಣಿಗಾರಿಕೆ ಅಕ್ರಮ ಕಲ್ಲು ಗಣಿಗಾರಿಕೆ ಅನ್ನುವ ಆರೋಪವೂ ಸಹ ಕೇಳಿ ಬರ್ತಾ ಇರತಕ್ಕಂಥ ಈಗ ಘಟನಾ ಸ್ಥಳಕ್ಕೆ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಬೊಮ್ಮಲಾಪುರ ಗ್ರಾಮದ ಮಹೇಂದ್ರಗೆ ಸೇರಿರ್ತಕ್ಕಂಥ ಕಲ್ಲು ಗಣಿ ಇದು ಕೇರಳ ಉದ್ಯಮಿ ಹಕೀಮ ಸಬ್ಲೀಸನ ಪಡ್ಕೊಂಡಿದ್ರು ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ರು ಇವರು ಬಿಳಿಕಲ್ಲು ಕ್ವಾರಿಯ ಗುಡ್ಡ ಕುಸಿತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರು ಜನ ಈಗಾಗಲೇ ಮೃತಪಟ್ಟಿದ್ದಾರೆ ಅದರಲ್ಲಿ ಮೂವರ ಮೃತದೇಹವನ್ನ ಇವತ್ತು ಹೊರಗಡೆ ತೆಗೆದ ತೆಗೆಯಲಾಗಿರ್ತಕ್ಕಂಥದ್ದು ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು ಯಾವ ರೀತಿಯಾಗಿ ಒಂದು ಘಟನೆ ನಡೀತು ತನಿಖೆ ನಡೆಯಬೇಕಾಗಿದೆ ಆದರೆ ಅಮಾಯಕ ಕಾರ್ಮಿಕರು ಮಾತ್ರ ಈಗ ಮೃತಪಟ್ಟಿರ್ತಕ್ಕಂಥದ್ದು ಒಂದು ಕಡೆ ಈ ಒಂದು ಕಲ್ಲು ಗಣಿಗಾರಿಕೆ ಅಕ್ರಮ ಇದೆ ಇದರಲ್ಲಿ ಇದು ಅಕ್ರಮದಿಂದ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ತಕ್ಷಣ ಇದನ್ನು ನಿಲ್ಲಿಸಬೇಕು ಅಂತ ಕಳೆದ ವರ್ಷವೂ ಸಹ ಅಲ್ಲಿನ ಗ್ರಾಮಸ್ಥರು ಇದಕ್ಕೆ ವಿರೋಧವನ್ನ ಮಾಡ್ತಾ ಪ್ರತಿಭಟನೆಯನ್ನ ಮಾಡಿದ್ರು ಸಂಬಂಧಪಟ್ಟಂತವರಿಗೆ ದೂರನ್ನು ಕೊಟ್ಟಿದ್ರು ಆದರೂ ಸಹ ಅದು ಸಾಧ್ಯ ಆಗಿರಲಿಲ್ಲ ಸೊ ಈ ಒಂದು ದುರಂತದಲ್ಲಿ ಈಗಾಗಲೇ ಆರು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಬಿಟ್ಟಿದ್ದಾರೆ குளில இருந்தான் அங்க புடிங்கிட்டு விழுது